ಬಿಗ್ ಬಾಸ್ ಸೀಸನ್ 8 ಮುಕ್ತಾಯವಾಗಿದ್ದು ಮಂಜು ಪಾವಗಡ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಬಿಗ್ ಬಾಸ್ ಮುಗಿಯುತ್ತಿದ್ದಂತೆ ಮನೆಯಲ್ಲಿದ್ದ ಸ್ಪರ್ಧಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಿದ್ರೆ ಇತ್ತ ಚಕ್ರವರ್ತಿ ಚಂದ್ರಚೂಡ್ ಮಾತ್ರ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಗಂಟಸ್ಯ ಗಳಸ್ಯ ರೀತಿ ಇದ್ದ ಚಕ್ರವರ್ತಿ ಚಂದ್ರಚೂಡ್ ಮತ್ತು ಪ್ರಶಾಂತ್ ಸಂಬರ್ಗಿ ಬಿಗ್ ಬಾಸ್ ಕೊನೆಯಲ್ಲಿ ಒಂದಿಷ್ಟು ವೈಮನಸ್ಸುಗಳನ್ನು ಉಂಟು ಮಾಡಿಕೊಂಡು ದೂರವಾಗಿದ್ದರು. ಆ ನಂತರದಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಬಂದಿದ್ದ ಚಕ್ರವರ್ತಿ ಚಂದ್ರಚೂಡ್ ಪ್ರಶಾಂತ್ ಸಂಬರ್ಗಿ ವಿಚಾರವಾಗಿ ಅಸಮಾಧಾನವನ್ನು ಸಹ ಹೊರಹಾಕಿದ್ರು. ಇದೀಗ ಮತ್ತೆ ಚಕ್ರವರ್ತಿ ಚಂದ್ರಚೂಡ್ ಮಾತನಾಡಿದ್ದು, ಕಿಚ್ಚ ಸುದೀಪ್ ಅವರು ಪರ್ಮಿಷನ್ ನೀಡಿದರೆ ಪ್ರಶಾಂತ್ ಸಂಬರ್ಗಿ ವಿರುದ್ಧ ಎರಡು ಹೊಸ ಕೇಸ್ಗಳನ್ನು ಹಾಕ್ತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡಿರೋ ಚಕ್ರವರ್ತಿ, ಪ್ರಶಾಂತ್ ಒಂದು ಚಾನೆಲ್ ಪರ ದಲ್ಲಾಳಿತನ ಮಾಡಿ ಹೇಗೆ ಸಿಕ್ಕಹಾಕಿಕೊಂಡ ಅನ್ನೋದು ಗೊತ್ತಿದೆ. ಡ್ರಗ್ಸ್ ವಿಚಾರದಲ್ಲಿ ಈತನ ಬಳಿ ಯಾವುದೇ ಡಾಕ್ಯುಮೆಂಟ್ ಕೂಡ ಇರಲಿಲ್ಲ. ಈತನ ಬಳಿ ಇರೋ ಕಾಸ್ಟ್ಲಿ ಕಾರ್ದು ಯಾರ್ದು ಅನ್ನೋದು ಗೊತ್ತಿದೆ. ಆತನ ಬಳಿ 8 ಅಲ್ದಿದ್ರು 800 ಕಾಲಿರಲಿ. ಪೊಲಿಟೀಷಿಯನ್ ಬಳಿ ಫೋಟೋ ತೆಗೆದುಕೊಂಡು ಅವರು ಗೊತ್ತು ಇವ್ರು ಗೊತ್ತು ಅಂತ ಹೇಳ್ತಾನೆ. 20 ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ಇದ್ದೀನಿ, 800 ರೂಪಾಯಿ ಪೆನ್ ಸಾಕು, ಅಕ್ಷರದಿಂದ ನಾನು ಬದುಕುತ್ತಿದ್ದೇನೆ, ನ್ಯಾಯವಾಗಿ ಬದುಕ್ತಿದ್ದೀನಿ ಅಂತ ಚಕ್ರವರ್ತಿ ಚಂದ್ರಚೂಡ್ ಹೇಳಿದ್ದಾರೆ. ಬರಹಗಾರರ ಮುಖವಾಡ ಹೋರಾಟದ ಮುಖವಾಡ ಅಂತ ಹೇಳ್ತಾನೆ. ಪ್ರಶಾಂತ್ಗೆ ನನ್ನ ಜೊತೆ ಸರಿಸಮನಾಗಿ ಚರ್ಚೆ ಮಾಡೋ ಯೋಗ್ಯತೆ ಇಲ್ಲ. ಆತನಿಗೆ ತಾಕತ್ತಿದ್ರೆ, ಕನ್ನಡಿಗನಾಗಿದ್ದರೆ ನೇರವಾಗಿ ನನ್ನ ಜೊತೆ ಡಿಬೇಟ್ಗೆ ಬರಲಿ. ಆತ ಒಂದು ಕಡೆ, ನಾನು ಇನ್ನೊಂದು ಕಡೆ ಮಾತನಾಡೋದು ಸರಿಯಲ್ಲ. ಒಂದೇ ವೇದಿಕೆಯಲ್ಲಿ ಬಿಗ್ ಬಾಸ್ ಮನೆಯ ವಿಚಾರ, ಆತನ ದಗಲಬಾಜಿತನ ವಿಚಾರ ಎಲ್ಲವನ್ನು ಮಾತನಾಡೋಣ. ಕರ್ನಾಟಕದಲ್ಲಿ ಪ್ರಶಾಂತ್ ಸಾಧನೆ ಏನು, ಯಾವ ರೀತಿ ನೀಚತನ ಮಾಡ್ತಾನೆ ಅನ್ನೋದನ್ನು ಎಲ್ಲವನ್ನು ಒಂದೇ ವೇದಿಕೆಯಲ್ಲಿ ಮಾತನಾಡೋಣ ಅಂತ ಹೇಳಿದ್ದು, ಎಲ್ಲ ದಾಖಲೆ ಸಮೇತ ಮಾತನಾಡುತ್ತೇನೆ. ಸುದೀಪ್ ಸರ್ ನನಗೆ ನೈತಿಕ ಪಾಠ ಹೇಳಿಕೊಟ್ರು, ಅಕ್ಷರಗಳನ್ನು ಬಳಸಿಕೊಂಡು ಅಂತ ಹೇಳಿದರು, ಆ ಮೂಲಕ ನೀವು ಬೆಳೀರಿ ಅಂತಲೂ ಹೇಳಿದರು. ಹಾಗಾಗಿ ನಾನು ಸುಮ್ಮನಾದೆ. ಸುದೀಪ್ ಸರ್ ಈಗ ಪರ್ಮಿಷನ್ ಕೊಟ್ಟರು, ಪ್ರಶಾಂತ್ ವಿರುದ್ಧ ಎರಡು ಹೊಸ ಕೇಸುಗಳು ಬೀಳ್ತವೆ ಅಂತ ಪ್ರಶಾಂತ್ ಸಂಬರ್ಗಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚಕ್ರವರ್ತಿ ಚಂದ್ರಚೂಡ್.